ಈ ಸ್ಥಳಕ್ಕೆ ಮುಂದೆ ಒಬ್ಬ ಮಹಾಯೋಗಿ ಬರುತ್ತಾನೆ. ನಿನ್ನ ಮುಖ ನೋಡ್ತಾ ಇದ್ರೆ ಒಂದು ವಾರದೊಳಗೆ ನೀನು ಗಂಡಸಂತನ ಆಗ್ಬಿಡುತ್ತೆ. ಶಾಸ್ತ್ರಿಗಳೇ, ಅವಳಿಗಿನ್ನೂ ಮದ್ವೆನೇ ಆಗಿಲ್ಲ. ಅಯ್ಯಯ್ಯೋ ಸ್ವಾಮಿ, ಏನಿದು ವಿಪರ್ಯಾಸ? ಆ ದುಷ್ಟ ಮಾನವ ನಿಮ್ಮನ್ನು ಅಷ್ಟೊಂದು ತಗೊಳುತ್ತಿದ್ದಾರೆ, ಸುಮ್ಮನೆ ನಗುತ್ತಿದ್ದೀರಿ? ಅಕ್ಕ ಬರ್ತಾಳೆ, ಅಕ್ಕಿ ಕಾಳು ಹಾಕೊಳ್ಸಿ. ನಾನೆಂಬುವುದು ನಾನಲ್ಲ, ನನ್ನದು ಎಂಬುವುದು ಏನಿಲ್ಲ. ಸತ್ತ ಎಮ್ಮೆ ಕರುಣ ಬದುಕಿಸಿದ ಮಹಾಪುರುಷ ನೀನು. ಇದನ್ ತಗೊಂಡ್ ಹಾಕಿದ್ರೆ ತಲೆ ಎರಡು ಹೋಳಾಗ್ಬೇಕು. ಪುಣ್ಯ ಪಾದವು ಮಹಾದಿವ್ಯ ಪಾದವು, ಪುಣ್ಯ ಪಾದವು ಮಹಾದಿವ್ಯ ಪಾದವು. ಏ ಭೀಮನ್ಗೌಡ, ನೀವೆಲ್ಲ ಹೇಳ್ತಿದ್ದೀರಾ ಅಂತ ತಾತನ್ನ ಹೊಸ ಮಟ್ಟ ಕಳಿಸ್ಕೊಡಲ್ಲ ನಾವು. ದೇವ್ರಂತ ಅಜ್ಜನ ಮುಂದೆ ಸಾರಾಯಿಸಿ ಇಡೋಕೆ ಹೆಂಗ್ ತಾನ ಮನ್ಸು ಬಂತು ನಿಮ್ಗೆ? ಒಂದು ವೇಳೆ ಯಾರಾದ್ರೂ ಗಲಾಟೆ ಮಾಡಿದ್ರೆ ಒತ್ತು ಒಳಗಾಗ್ತೇನೆ. ಧನ್ಯವಾಯಿತು ನಾಡು, ಧನ್ಯವಾಯಿತು ಎರ್ರಿ ತಾತ ಬಂದ ಮೇಲೆ ಧನ್ಯವಾಯಿತು. ಬಂಗಾರದ ಕಡಗ ತೋರಿಸೋಗಿದ್ರು, ಏನಾಯ್ತು ಅಜ್ಜ? ಇದ್ದವನು ಕೊಟ್ಟ, ಇಲ್ಲಿಂದವನು ತಗೊಂಡು ಹೋದ. ಹೋಗ್ರ, ನನ್ನ ಕಡೆನು ಸ್ವಲ್ಪ ತಿರುಗಿ ನೋಡಯ್ಯ. ನೀವು ಚಕ್ಲಿ ತಿನ್ಲಿ ಅಂತ ಸಾಕ್ಷಾತ್ ಪರಮಶಿವ ಕಾಶಿಯಿಂದ ಗಂಗೆ ಕಳಿಸಿದಾನೆ. ಏನಪ್ಪ ನಿನ್ನ ಲೀಲೆ ತಾತ? ಅಯ್ಯಯ್ಯೋ, ಇದೇನಿದು? ಸೀರೆಗಳೆಲ್ಲ ಖಾಲಿ ಆಗಿದಾವೆ. ಅಜ್ಜಯ್ಯನ ಲೀಲೆಗಳೇ ಹಾಗೆ.